ಕುಂದ್ರು ಮೊದಲು. ಇನ್ನು ಲೀಗಲ್ ವೆಚ್ಚನೇ ಅವರು 28 ಕ್ಕಿಂತ ಖರ್ಚು ಮಾಡಿದ್ದಾರೆ, 28 ಲಕ್ಷ. ಆವಾಗ ಚುನಾವಣಾ ಆಯೋಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೆ. ತಮಗೆಲ್ಲ ಗೊತ್ತಿರ್ಬೋದು, ಮಧ್ಯಪ್ರದೇಶ ಒಂದು ಪ್ರಕರಣದಲ್ಲಿ ಚುನಾವಣೆಯಲ್ಲಿ ಆಯ್ಕೆಯಾದಂತ ಒಂದು ಅಭ್ಯರ್ಥಿಗೆ ಒಂದು ಚುನಾವಣೆಯನ್ನ ರದ್ದು ಮಾಡಿದೆ ಚುನಾವಣಾ ಆಯೋಗ. ಈ ಕ್ರಮವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಸೊ ಅಭ್ಯರ್ಥಿ ತಾನು ಎಷ್ಟು ಲೀಗಲಿ ಖರ್ಚು ಮಾಡಿದೆ ಅಂತ ಹೇಳ್ತಾನೋ ಅದನ್ನ ನಾವು ಕೌಂಟರ್ ಚೆಕ್ ಮಾಡ್ತೇವೆ. ನಮ್ದು ಒಂದು ಶಾಡೋ ರಿಜಿಸ್ಟರ್ ಅಂತ ಹೇಳಿ ನಮ್ಮ ಪ್ರಕಾರ ಈ ಅಭ್ಯರ್ಥಿ ಇಷ್ಟು ಖರ್ಚು ಮಾಡಿದ್ದಾರೆ, ಅಭ್ಯರ್ಥಿಗಳ ಪ್ರಕಾರ ಒಂದಿಷ್ಟು ಖರ್ಚು ಮಾಡಿದ್ದಾರೆ. ವ್ಯತ್ಯಾಸ ಇದ್ರೆ ಅವ್ರಿಗೆ ಅವಕಾಶ ಕೊಡ್ತಾ ಇರ್ತೀವಿ. ಚುನಾವಣಾ ಆಯೋಗ ನೋಡಪ್ಪ ನೀವು ಸರಿ ಇಲ್ಲ, ಇದೆಲ್ಲ ಸರಿ ಇಲ್ಲ, ಇಲ್ಲಿಂದ ಒಂದು ಫಂಕ್ಷನ್ ಮಾಡಿದ್ಯಾ ಅದನ್ನ ನೀವು ಸೇರಿಸಲಿಲ್ಲ, ಈ ರೇಟ್ ತಪ್ಪಾಕಿದ್ಯಾ ಸೇರಿಸಿಲ್ಲ. ಸೊ ಈ ರೀತಿಯ ದುಚ್ಚಾಕಿ ಸುಪ್ರಮ ಇನ್ನು ಜಿಲ್ಲೆಯಲ್ಲಿ ಎಲ್ಲ ರೇಟ್ ದರ ಪಟ್ಟಿ ನಾವು ಈಗಾಗಲೇ ರಾಜಕೀಯ ಪಕ್ಷದ ಜೊತೆ ಅವ್ರ ಜೊತೆ ಚರ್ಚೆ ಮಾಡಿ ರೇಟ್ ಫೈನಲೈನ್ ಮಾಡಿದ್ದೇವೆ. ಯಾವ ಐಟಮ್ ಎಷ್ಟು ರೇಟ್ ಹಚ್ಚಬೇಕು ಅಂತ ಮಾರ್ಕೆಟ್ ರೇಟ್ ಬೇಕಾದ್ರೆ ರೇಟ್ ಕೊಟ್ಟಿದ್ದೇವೆ. ಆ ರೇಟ್ ಚಾರ್ಟ್ ಎಲ್ಲ ಡಿಸ್ಪ್ಯೂಟ್ ಮಾಡಿದ್ದೇವೆ. ಆ ರೇಟ್ ಅವನು ಯಾರ ಪರವಾಗಿ ಮಾಡ್ತಾನಲ್ಲ ಆ ಕ್ಯಾಂಡಿಡೇಟ್ ಖರ್ಚು ಹೋಗುತ್ತೆ, ಆ ಕ್ಯಾಂಡಿಡೇಟ್ ಖರ್ಚು ಹೋಗುತ್ತೆ. ಅಲ್ಲ ಉಚಿತವಾಗಿ ಕೊಟ್ಟರು ಕೂಡ ಖರ್ಚಾಗಿ ಪರಿಗಣಿಸ್ತೀರಿ. ಈಗ ಮತ್ತೊಂದು ಮಾಧ್ಯಮದ ಬಗ್ಗೆ ಇವರು ಪ್ರಸನ್ನ ಇದ್ದರು, ಇವರು ಒಂದು ಮಾತು ಹೇಳಿಲ್ಲ ಹರ್ಷ. ಈಗ ಕೆಲವು ರಾಜಕೀಯ ಪಕ್ಷದವರು ಕ್ಯಾಂಡಿಡೇಟ್ದೇ ಒಂದು ಪೇಪರ್ ಇರ್ಬೋದು, ಅವ್ರದೇ ನ್ಯೂಸ್ ಪೇಪರ್ ಇರ್ಬೋದು, ಅವ್ರದೇ ಚಾನಲ್ ಇರ್ಬೋದು, ಅಲ್ಲಿ ಅವ್ರೇನೋ ಪ್ರಚಾರ ಮಾಡಿದರೆ ಅದಕ್ಕೂ ಅದೇ ಪ್ರಿಂಟ್ ಮಾಡಿ ರೇಟ್ ದುಡ್ಡು ತೊಗೊಳ್ತಾರೋ ಆ ಖರ್ಚನ್ನ ಅವ್ರ ಲೆಕ್ಕಕ್ಕೆ ಸೇರಿಸ್ತಾರೆ. ಆ ಲೆಕ್ಕ ಪ್ರೊವೈಡೆಡ್ ಇಟ್ ಈಸ್ ವಿದಿನ್ ಲಿಮಿಟ್ಸ್, ಲೀಗಲ್ ಲಿಮಿಟ್ಸ್, ಪ್ರೊವೈಡೆಡ್ ಇಟ್ ಲೀಗಲಿ ಸರ್ಟಿಫೈಡ್ ಬೈ ದಿ ಕಮಿಟಿ, ನಮ್ಮದು ಸರ್ಟಿಫೈ ಆಗಿರ್ಬೋದು, ಇಲ್ಲ ಅಂದರೆ ಅದು.